ಅದ್ಭುತವಾದಂಥ ಮನುಷ್ಯ, ಅದ್ಭುತವಾದಂಥ ನಟನೆ ಇರುವಂಥ ಮನುಷ್ಯ, ಕನ್ನಡವನ್ನು ಅತ್ಯಂತ ಹೃದಯ ಅಂತರಾಳದಿಂದ ಪ್ರೀತಿ ಮಾಡುವಂಥವನು. ಬೇರೆ ಬೇರೆ ಭಾಷೆಯಲ್ಲಿ ನಟನೆ ಮಾಡಿದರೂ ಕೂಡ ಕನ್ನಡವನ್ನು, ಕನ್ನಡತನವನ್ನು ಎಂದೂ ಕೂಡ ಬಿಟ್ಟುಕೊಟ್ಟಿಲ್ಲ. ಹೀಗಾಗಿ ಅವರಿಲ್ಲಿ ಬಂದಿರುವಂಥದ್ದು ದೊಡ್ಡ ಮೆರುಗು ಈ ಉತ್ಸವಕ್ಕೆ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ನಿಮ್ಮ ಚಿಕ್ಕಬಳ್ಳಾಪುರದ ದೊಡ್ಡ ಮನಸ್ಸಿನ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ, ನಿಮ್ಮ ಮತ್ತು ಈ ಉತ್ಸವ, ನಿಮ್ಮ ಮತ್ತು ಮನೋರಂಜನೆ ನಡುವೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಭಾಳ ಮಾತನಾಡಿದರೆ ಕಲೆಯ ಕೊಲೆ ಆಗ್ತದೆ. ಹೀಗಾಗಿ ಕಲೆ ಮತ್ತು ನಿಮ್ಮ ನಡುವೆ ಇನ್ನು ಮುಂದೆ ಒಳ್ಳೆಯ ಸಮಯ ಪ್ರಾರಂಭ ಆಗಲಿ ಅಂತ ಹಾರೈಸಿ, ಈ ಉತ್ಸವ 7 ದಿವಸ 8 ದಿವಸ ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಸುಧಾಕರ್ ಅವರಿಗೆ ಭವ್ಯ ಭವಿಷ್ಯ ಕರ್ನಾಟಕದ ರಾಜಕಾರಣದಲ್ಲಿ ಇದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಿ ಅವರಿಗೆ ಶುಭವನ್ನು ಕೋರಿ, ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು.